हाय हेलो नमस्कार बंधु नानु निम्म प्रीतिय सिद्धण्ण इवत्तु ओंदु स्पेशल वीडियो ननगंतू भाळ स्पेशल ऐति वीडियो याकंद्रे ननगे ओंदु स्पेशल गिफ्ट बंदैति ओब्ब स्पेशल पर्सन इंद आ स्पेशल गिफ्ट इष्टु स्पेशल ऐति अंतंद्रे इवत्तु डेट 17ने तारीख सो 17ने तारीख अप्पू अवर बर्थडे ऐति इवत्तु ननगे आक्चुअली गिफ्ट बंदिद्द होद वार बंदित्त नानु ऊरागिरलिल्ल बेंगळूरागिद्दे सो ಅದಕ್ಕೆ ನಾನು ಎಷ್ಟೋ ಮಾಡಿ ಇವತ್ತು ಎಷ್ಟೊತ್ತಿದ್ರು ಬಂದು ಈ ಗಿಫ್ಟನ್ನು ಓಪನ್ ಮಾಡಬೇಕು ಮತ್ತು ಆ ಗಿಫ್ಟ್ ಮೂಲಕನ ಅಪ್ಪುವವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಅದಷ್ಟು ಸ್ಪೆಷಲ್ ಡೇ ಐತಿ, ಎಷ್ಟೋ ಕೋಟ್ಯಾಂತರ ಜನರಿಗೆ ಅಪ್ಪುವವರ ಒಂದು ಮಾರ್ಗದರ್ಶನ ಐತಿ, ಇನ್ನೂ ನಮ್ಮೆಲ್ಲರಿಗೂ ಅವ್ರಿಗೂ ಮಾರ್ಗದರ್ಶನ ದಿನನಿತ್ಯ ಅವರು ಕೊಡ್ತಾ ಇದ್ದಾರೆ. ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಹಾಗಾಗಿ ನೋಡ್ರಿ, ಈ ಸ್ಪೆಷಲ್ ಗಿಫ್ಟನ್ನು ಅನ್ಬಾಕ್ಸ್ ಅಂತೇಳಿ ಅನ್ನಂಗಿಲ್ಲ ನಾನು, ಇದು ಆಲ್ರೆಡಿ ಸ್ವಲ್ಪ ಓಪನ್ ಮಾಡಿಬಿಟ್ಟಿನಿ. ಯಾಕಂದರೆ ಅಷ್ಟು ಕ್ಯೂರಿಯಾಸಿಟಿ ಇತ್ತು ನನಗೆ ಇದು ಗಿಫ್ಟ್ ಬಗ್ಗೆ. ಈ ಗಿಫ್ಟ್ ಕಳೆದವರು ನನ್ನ ಪ್ರೀತಿಯ ಅಕ್ಕ, ಅವರ ಪರಿವಾರದಿಂದ ಈ ಗಿಫ್ಟ್ ಬಂದಿತ್ತು ನನಗೆ. ಸೊ ನಾನು ಅನ್ಕೋತಿದ್ದೆ ಈ ಗಿಫ್ಟನ್ನ ಈ ಪ್ರಾಡಕ್ಟನ್ನು ತೊಗೋಬೇಕಂತೇಳಿ ಭಾಳ ದಿವಸ ಅಂದ್ಕೊಂಡಿದ್ದೆ. ಏನಪ್ಪ 32,000 ರೂಪಾಯಿ ಐತಿ, ತೊಗೊಳ್ಳೇಬೇಡ ಅಂದ್ಕೊಳತ್ತಿದ್ದೆ. ಬಟ್ ಈಗೇನು ಅನಿಸ್ಬಿಟ್ಟೈತಿ, ಅಕ್ಕ ನಂಗೆ ಹಿಂಗೆ ಅಂದ್ಕೊಳ್ಳೆ ಅಕ್ಕನ ಗಿಫ್ಟ್ ಕೊಟ್ಬಿಟ್ಟಾರೆ ನನಗಿದೆ. ಸೊ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನ್ನೊಂದು ಏನೋ ನನ್ನ ಫ್ರೀ ಟೈಮ್ದಾಗ ಇದೊಂದು ವಿಡಿಯೋಸ್ ಮಾಡ್ತೀನಿ, ಅದು ಇದು ಮಾಡ್ತೀನಿ, ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬರಲಿ, ಹೆಚ್ಚು ಶಕ್ತಿ ಅಂದರೆ ಪವರ್ ಬರಲಿ, ಪವರ್ ಸ್ಟಾರ್ ಅವರ ಆಶೀರ್ವಾದ ಇರಲಿ ಅಂಥೇಳಿ ಇದೊಂದು ಎಡಿಷನ್ ಟು ಅವರ್ ವಿಡಿಯೋ ಅಂತ ಹೇಳ್ತೀನಿ ನಾನು. ಸೊ ಈ ಪವರ್ ನಿಮಗೂ ತೋರಿಸ್ತೀನಿ ಇದು ಪ್ರಾಡಕ್ಟ್ ಏನಂತ ಹೇಳಿ. ಸೊ ಇದ್ರ ಮೂಲಕನ ಅಪ್ಪು ಅವ್ರಿಗೆ ಒಂದು ವಿಶೇಷವಾದ ವಿಶೇಷ ನನ್ನ ಕಡೆಯಿಂದ. ಸೊ ಆದಷ್ಟು ಜಲ್ದಿ ಗಿಫ್ಟನ್ನ ಓಪನ್ ಮಾಡಿ ನಿಮಗೂ ತೋರಿಸ್ತೀನಿ. ಸೊ ಅಷ್ಟರೊಳಗೆ ನಿಮ್ಗೆ ಏನಾದರೂ ಗೆಸ್ ಮಾಡಿದ್ರೆ ಗೆಸ್ ಮಾಡಿ ಕಮೆಂಟ್ ಹಾಕಿರಿ. ಬಟ್ ಅಷ್ಟೆಲ್ಲ ನಿಮಗೆ ಕಾಯ್ಸಕ್ಕೆ ಹೋಗಂಗಿಲ್ಲ ನಾನು, ಯಾಕಂದ್ರೆ ನನಗೆ ನಿಮ್ಗಿಂತ ಹೆಚ್ಚಾಗಿ ನನಗೆ ಭಾಳ ಕ್ಯೂರಿಯಾಸಿಟಿ ಐತಿ. ಮತ್ತು ಅದರಿಂದ ಇದನ್ನು ಆದಷ್ಟು ಜಲ್ದಿ ಸೆಟಪ್ ಮಾಡಿ ಒಂದಿಷ್ಟು ಯೂಸ್ ಮಾಡಿ ಅಪ್ಪು ಸರ್ಗೆ ವಿಶಸ್ ಕಳಿಸ್ಬೇಕಂತನೂ ಐತಿ. ಸೊ ನನ್ನ ಪ್ರೀತಿ ಅಕ್ಕ ಯಾವಾಗಲೂ ನನಗೆ ಎಷ್ಟು ಸಪೋರ್ಟ್ ಆಗಿರ್ತಾರಂದ್ರೆ, ಇದೊಂದೇ ವಿಷಯ ಅಲ್ಲ, ನಾನು ಸಣ್ಣ ಇದ್ದಾಗಿಂದ ಹಿಡ್ಕೊಂಡು ಇಲ್ಲಿ ಮಟನೂ ಏನೋ ಒಂದು ಇದ್ರೂ ಅವರು ಇಷ್ಟು ಸಪೋರ್ಟಾಗಿ ನನಗೆ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ಎಷ್ಟು ಹೇಳಿದ್ರೂ ಬೆಲೆ ಕಟ್ಟೋಕ್ಕಾಗಿಲ್ಲ. ಸೊ ಅಕ್ಕ ಅವ್ರ ಪರಿವಾರ ಈ ಗಿಫ್ಟ್ ಕೊಟ್ಟಿದ್ದಕ್ಕೆ ನನಗೆ ಭಾಳ ಖುಷಿಯಾಗೈತಿ. ಸೊ ಭಾಳ ವೇಟ್ ಮಾಡೋದು ಬೇಡ, ಬಡ ಬಡ ನೀವು ಗೆಸ್ ಮಾಡುವಂತ್ರಿ ಆಮೇಲೆ. ಬಟ್ ಬಡ ಬಡ ಓಪನ್ ಮಾಡಿಬಿಡ್ತೀನಿ ಏನಂತೇಳಿ. ನಾನು ಆಲ್ರೆಡಿ ತೆಗೆದು ನೋಡೀನಿ, ಕ್ಯೂರಿಯಾಸಿಟಿ ಭಾಳ ಇತ್ತು, ನಿಮಗೆ ತೋರಿಸ್ತೀನಿ. ಟೆನ್ ಟೆಡ ನೋಡ್ರಿ, ಇದು ವೈರ್ಲೆಸ್ ಮೈಕ್. ಸೊ ಈ ವೈರ್ಲೆಸ್ ಮೈಕ್ ನಾನು ಮೊದಲು ಭಾಳ ದಿವಸದಿಂದ ತೊಗೋಬೇಕಂತಿದ್ದೆ. ಇದೊಂದು ಟಾಪ್ ಬ್ರ್ಯಾಂಡ್ ರೋಡ್ ಅಂತೇಳಿ ನೀವು ಭಾಳ ಕಡೆಗೆ ವಿಡಿಯೋದಾಗ ನೋಡಿರ್ತೀರಿ. ಇದು 32,000 ರೂಪಾಯಿ ಐತಿ ಆನ್ಲೈನ್ದಾಗ. ಸೊ ವಿಚಾರ ಮಾಡಿದ್ದೆ ತೊಗೋಬೇಕಂಥೇಳಿ. ಬಟ್ ಅಷ್ಟರೊಳಗೆ ನನ್ನ ಅಕ್ಕ ಇನ್ನೂ ಹೆಚ್ಚು ವಿಡಿಯೋ ಮಾಡ್ತಿಲ್ಲ, ಇನ್ನೂ ಸ್ವಲ್ಪ ನಿಂಗೆ ಹೆಲ್ಪ್ ಆಗ್ತೈತಿ. ಸೊ ಅಂಥೇಳಿ ಈ ಗಿಫ್ಟೇ ಕೊಟ್ಬಿಟ್ಟಾರೆ ನನಗೆ. ಸೊ ಅದಕ್ಕೆ ಎಷ್ಟು ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ, ಅಷ್ಟು ಈ ಪ್ರೀತಿಯಿಂದ ಈ ಗಿಫ್ಟ್ ಬಂದೈತೆ ನನಗೆ. ಸೊ ಸಾಧು ಸಂತ ಶರಣರು ದೇವಾನ ದೇವತೆಯರ ಎಲ್ಲರ ಆಶೀರ್ವಾದ. ಓಂ ನಮಃ ಶಿವಾಯ. ಓಪನ್ ಮಾಡೋಣ್ರಿ, ಒಳಗೆ ಏನೇನೈತಿ ನಿಮಗೆ ತೋರಿಸ್ತೀನಿ. ಇದ್ರಾಗ ಯಾಕಿಷ್ಟು ಸ್ವಲ್ಪ ಇದು ಅಡ್ವಾನ್ಸ್ಡ್ ಹೈ ಕ್ವಾಲಿಟಿ ಐತಿ ಅಂದ್ರೆ ಬ್ರ್ಯಾಂಡ್ ಹಂಗೈತಿ. ಸೊ ಆಮೇಲೆ ಇದ್ರೊಳಗೆ ಎರಡು ಇದೆ ವೈರ್ಲೆಸ್, ಮೇನ್ಲಿ ವೈರ್ಲೆಸ್ ಎರಡು. ಇದ್ರೊಳಗೆ ರಿಸೀವರ್ ಒಂದು ರಿಸೀವರ್ ಎರಡು ಮೈಕ್ ಇರ್ತಾವೆ. ಸೊ ಇಬ್ಬರು ಮಂದಿ ಹಾಕ್ಕೊಂಡು ಪ್ಯಾರ್ಲಲ್ಲಿ ಮಾತಾಡ್ಬೋದು ವೈರ್ಲೆಸ್ ಆರಾಮಾಗಿ ಅಡ್ಡಾಡ್ಕೊಂತ. ಈಗ ನಾನು ಯೂಸ್ ಮಾಡತ್ತಿರೋ ಮೈಕ್ ಇದನ್ನು ಭಾಳ ಅಂದರೆ ಭಾಳ ಯೂಸ್ ಮಾಡೇನಿ ನಾನು, ಭಾಳ ಸ್ಟುಡಿಯೋದಾಗ ನೋಡಿರ್ತೀರಿ ನೀವು. ಇದು ಭಾಳ ಹೆಲ್ಪ್ ಮಾಡೈತೆ ನನಗೆ, ಇದು ಇನ್ನೂ ಯೂಸ್ ಮಾಡ್ತೀನಿ ನಾನು ಭಾಳ ಸ್ಟುಡಿಯೋದಾಗ ಇದನ್ನು. ಸೊ ಯಾಕಂದ್ರೆ ನಂಗೆ ಇದು ಭಾಳ ಹೆಲ್ಪ್ ಮಾಡೈತಿದೆ. ಯಾಕಂದ್ರೆ ಎಲ್ಲ ವಿಡಿಯೋದಾಗೂ ಈ ವಿಡಿಯೋ ಇದು ಲಾಂಗ್ ಲೆಂತ್ ವಿಡಿಯೋಸ್ ದೂರ ಇಟ್ಟು ಕ್ಯಾಮ್ರಾ ಇಟ್ಟು ಅದ್ರಾಗೂ ರೆಕಾರ್ಡ್ ಮಾಡಿದ್ದೈತಿ, ಆಮೇಲೆ ಅಲ್ಲಿ ಇಲ್ಲಿ ಇಟ್ಟು ಮಾಡಿದ್ದೈತಿ. ಈಗ ಇದೇನಾಗ್ಬಿಡ್ತೈತಿ, ಕಾಲರಿಗೆ ಹಾಕ್ಕೊಳ್ದೆ ನಾನು ಆ ಕಡೆ ಇನ್ನೊಬ್ಬರ ಆ ಕಡೆ ದೂರ. ಇದಕ್ಕೆ ಇವ್ರು ಹೇಳೋ ಪ್ರಕಾರ ಒಂದು 200 ಮೀಟ್ರ್ ಅಂದರೆ ಅಷ್ಟೆಲ್ಲ ನಂಗೆ ಬೇಕಾಗಿಲ್ಲ, ಬಟ್ 200 ಮೀಟ್ರ್ವರೆಗೂ ಇದು ಸಪೋರ್ಟ್ ಮಾಡ್ತೈತಿ. ಸೊ ಇದೇನು ಅನ್ಬಾಕ್ಸಿಂಗ್ ಅಲ್ಲ, ಸೊ ಭಾಳ ಡೀಟೇಲ್ಸ್ ಏನು ಹೇಳೋಂಗಿಲ್ಲ ಇದ್ರ ಬಗ್ಗೆ. ಸೊ ಕೊಟ್ಟಾಗ
ಮಾತಾಡೋವಾಗ ಬಾಯಿಂದ ಉಫ್ ಉಫ್ ಅದೆಲ್ಲ ಆಗ್ತೈತಲ್ಲ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಇವಿರ್ತಾವೆ. ಸೊ ನೋಡ್ಬೋದು ನೀವು. ಆಮೇಲೆ ಇದಕ್ಕೆಲ್ಲ ವೈರ್ ಗೇರ್ ಭಾಳ ಒಂದು ಎರಡು ಮೂರು ವೈರ್ ಕೊಟ್ಟಾರ ಅದು. ಆಮೇಲೆ ನೋಡೋಣ, ಅನ್ಬಾಕ್ಸಿಂಗ್ ಅಂತೂ ಅಲ್ಲ. ಸೊ ಈಗ ಮತ್ತು ಇದು ಪೌಚ ಇಟ್ಕೊಳಕ್ಕೆ ಕ್ಯಾರಿ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಈ ಗಿಫ್ಟ್ ಕೊಟ್ಟಿದ್ದಕ್ಕೆ. ಸೊ ಆದಷ್ಟು ಜಲ್ದಿ ಇದನ್ನು ಸೆಟಪ್ ಮಾಡ್ತೀನಿ. ಸೆಟಪ್ ಮಾಡಿ ಒಬ್ಬ ಅಭಿಮಾನಿಯಾಗಿ ಅಪ್ಪು ಅವರ ಮಾರ್ಗದರ್ಶನದಲ್ಲಿ ಯಾವಾಗಲೂ ನಾನು ಅವ್ರ ಮಾರ್ಗದರ್ಶನ ತೊಗೋತಾ ಇರ್ತೀನಿ. ಹೆಚ್ಚಾಗಿ ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಗೋದಂದ್ರೆ ಅವ್ರದ್ದು ಯಾವಾಗಲೂ ನಕ್ಕೊಂತ ಮಾತಾಡ್ತಾ ಇದ್ರು. ಒಬ್ಬ ಹೀರೋ ಆಗಿ ಬರೀ ನಟನೆಯ ಮೂಲಕ ಅಷ್ಟೇ ಅವರು ನಮ್ಮನ್ನೆಲ್ಲ ರಂಜಿಸೋದಾತ ಇದು ಮಾಡೋದಾತ ಪ್ರೋತ್ಸಾಹ ಕೊಡೋದಾತ ಮಾಡಿಲ್ಲ. ಅದಲ್ದೇ ತಮ್ಮ ಪರ್ಸ್ನಲ್ ಲೈಫಲ್ಲೂ ಕೂಡ ಅಷ್ಟು ಚೆನ್ನಾಗಿ ಅವರು ಎಲ್ಲರ ಜೊತೆ ನಡ್ಕೊಂಡು ಯಾವಾಗಲೂ ನಗುಮುಖದಿಂದ ಎಲ್ಲರ ಜೊತೆಗೆ ಒಂದು ಸಂದೇಶವನ್ನು ಅದೊಂದು ಒಳ್ಳೆಯ ಸಂದೇಶ ಕೊಡ್ತಿದ್ರು. ಬಟ್ ಆ ಟೈಮ್ ಏನೋ ಗೊತ್ತಿಲ್ಲ, ಅವ್ರು ನಮ್ಮೊಂದಿಗಿಲ್ಲ. ಬಟ್ ಅವರು ಆ ಪ್ರೀತಿ ಐತಲ್ಲ, ಸೊ ಅಷ್ಟು ಕೋಟ್ಯಾಂತ ಅಭಿಮಾನಿಗಳು ಇವತ್ತು ನಾನು ವಾಟ್ಸಪ್ ಒಳಗೆ ಅಥವಾ ಎಲ್ಲೇ ನೋಡಿದ್ರೆ ಅಥವಾ ಬರೀ ವಾಟ್ಸ್ ಇವತ್ತು ಅಷ್ಟೇ ಅಲ್ಲ, ಎಷ್ಟೋ ಕೋಟ್ಯಾಂತರ ಜನ. ನಾನು ಒಬ್ಬ ಸಣ್ಣ ಅಭಿಮಾನಿ ಅಂತ ಹೇಳ್ತೀನಿ, ಯಾಕಂದರೆ ನನ್ನ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ದಿನನಿತ್ಯ ಅವ್ರದ್ದು ಫೋಟೋ ವಿಡಿಯೋಸ್ ಎಲ್ಲ ಹಾಕ್ತಿರ್ತಾರೆ. ನಾನು ನೋಡಿದ್ದೀನಿ, ನೋಡಿ ಖುಷಿ ಪಡ್ತೀನಿ. ಯಾಕಂದರೆ ನಗುಮುಖ ಯಾವಾಗಲೂ ನಕ್ಕುವಂತ ಮಾತಾಡೋದು ಅದೊಂದು ನಾನು ಭಾಳ ಅವ್ರ ಕಡೆಯಿಂದ ಕಲ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಜಲ್ದಿ ಬರ್ತೈತಿ. ಸೊ ಸ್ವಲ್ಪ ಅದು ನೆನಪಾದಾಗ ಓಕೆ ಸಮಾಧಾನ ಮಾಡ್ಕೊಂಡು ಆರಾಮ್ ನಕ್ಕೊಂತ ಇದು ಮಾಡೋಣ ಅಂಥೇಳಿ. ಸೊ ಅದು ನನಗೆ ಭಾಳ ಹೆಲ್ಪ್ ಆಗೈತಿ. ಸೊ ಆದಷ್ಟು ಜಲ್ದಿ ಸೆಟಪ್ ಮಾಡ್ತೀನಿ, ಅವ್ರಿಗೊಂದು ವಿಶಸ್ ಕಳಿಸ್ಬಿಡೋಣ. ನೀವು ಕಮೆಂಟ್ ಒಳಗೆ ವಿಡಿಯೋ ನೋಡತ್ತಿದ್ರಂದ್ರೆ ಕಮೆಂಟ್ ಒಳಗೂ ಅವ್ರಿಗೆ ವಿಶಸ್ ಕಳಿಸ್ಬೋದು. ನೀವು ಆಲ್ರೆಡಿ ಸ್ಟೇಟಸ್ ಗಿಟಸ್ ಹಾಕಿ ಇದು ಮಾಡಿರ್ತೀರಿ. ನಾನು ಸಣ್ಣ ಅಭಿಮಾನಿಗಳಿಂದ ನಂದು ಹೊಸ ಮೈಕಿಂದ ಅವ್ರಿಗೊಂದು ವಿಶಸ್ ಅದಷ್ಟು ಜಲ್ದಿ ಸೆಟಪ್ ಮಾಡ್ತೀನಿ, ವೇಟ್ ಮಾಡಿರಿ. ಓ ಇದನ್ನು ಸೆಟ್ ಮಾಡಿ ರೆಡಿ ಮಾಡೇನೀಗ. ಸೊ ಇದು ಸೆಟ್ ಮಾಡೋಕ್ಕನ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೈತಿ. ಸೊ ಹಂಗಾಗಿ ಯಾಕಂದರೆ ನನಗೆ ಇನ್ನೂ ಹೊಸದೈತಲ್ಲ ಅಷ್ಟು ಗೊತ್ತಿಲ್ಲ, ಅದಕ್ಕೆ ವೀಡಿಯೋ ಪಾಸ್ ಮಾಡಿದ್ದೆ. ನಿಮಗೆ ಭಾಳ ವೇಟ್ ಮಾಡಿಸೋದು ಬೇಡ ಅಂಥೇಳಿ, ಯಾಕಂದರೆ ಅನ್ಬಾಕ್ಸಿಂಗ್ ಆಗಿದ್ದರೆ ಅದನ್ನೆಲ್ಲ ನಿಮ್ಮ ಮುಂದೆ ಇದು ಮಾಡ್ಬೋದಿತ್ತು. ಬಟ್ ಅದಕ್ಕೆ ವೇಟ್ ಮಾಡಿಸೋದು ಬೇಡ ಅಂಥೇಳಿ ನಾನು ಡೈರೆಕ್ಟಾಗಿ ಸೆಟಪ್ ಮಾಡಿ ವೀಡಿಯೋ ಪಾಸ್ ಮಾಡಿ ಸೆಟಪ್ ಮಾಡಿ ರೆಡಿ ಮಾಡೀನೀಗ. ಸೊ ನನ್ನ ಅಕ್ಕಗೆ ಮೊದಲು ನಾನು ಭಾಳ ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ ಅವ್ರಿಗೆ, ನಮ್ಮ ಅಕ್ಕಗೆ ಮತ್ತು ಅವ್ರ ಪರಿವಾರದವ್ರಿಗೆ. ಮತ್ತು ಇದೆಲ್ಲ ಸೆಟಪ್ ಆಗಿ ರೆಡಿ ಆಗೈತಿ. ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಪ್ಪು ಸರ್. ನೀವೆಲ್ಲರೂ ನಮ್ಮ ಕೋಟ್ಯಾಂತರ ಅಭಿಮಾನಿಗಳ ಮನದಲ್ಲಿ ಯಾವತ್ತೂ ನೆಲೆಸಿರ್ತೀರಿ. ಹಾಗಾಗಿ ಆ ಒಂದು ದೇವಾಲಯದ ನಮ್ಮ ಮನದ ದೇವಾಲಯದಲ್ಲಿ ನೀವು ಎಂದೆಂದೂ ನೆಲೆಸಿರುತ್ತೀರಿ. ಹಾಗಾಗಿ ನೀವು ಎಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದೀರಿ ನಿಮಗೆ. ಹಾಗಾಗಿ ನಂದು ಒಂದು ಸಣ್ಣ ಅಭಿಮಾನಿಯಿಂದ ಒಂದು ವಿಶೇಷವಾಗಿ ಒಂದು ಈ ವಿಶೇಷ ತಿಳಿಸ್ತಾ ಇದ್ದೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ನಾನು ಯಾವತ್ತೂ ಅವ್ರಿಗೆ ಹಂಗೆ ಕರೆದೇ ಇಲ್ಲ, ಯಾಕಂದರೆ ಅಪ್ಪು ಅಪ್ಪು ಸರ್ ಅಪ್ಪು ಸರ್ ಅಂಥೇಳಿ ಅದು ಯಾವಾಗ್ಲೂ ಅದು ಬಂದುಬಿಟ್ಟೈತಿ. ಅಷ್ಟು ಅಷ್ಟು ಎಲ್ಲ ಒಬ್ಬ ಮನೆಯ ಸದಸ್ಯನಾಗಿನೇ ಅವರು ಅಷ್ಟು ಅಭಿಮಾನ ಗಳಿಸ್ಯಾರ. ಸೊ ಹಂಗಾಗಿ ಕರ್ನಾಟಕ ರತ್ನ ಎಲ್ಲರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿರುವಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ. ಎಲ್ಲರೂ ಯಾವಾಗಲೂ ನಕ್ಕೊಂತ ಆರಾಮಾಗಿರ್ರಿ. ಸೊ ಮತ್ತು ನಾನು ಹೆಚ್ಚು ವಿಡಿಯೋ ಮಾಡ್ತೀನಿ ನನ್ನ ಫ್ರೀ ಟೈಮ್ದಲ್ಲಿ. ಸೊ ಹಂಗಾಗಿ ನನ್ನ ಕೆಲಸದ ಜೊತೆ ಜೊತೆಗೂ ನಂದಿಷ್ಟು ವೀಡಿಯೋಸ್ ಮಾಡ್ತಾ ಇರ್ತೀನಿ ಅವಾಗವಾಗ ನೋಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ನನಗೊಂದು ಪ್ರೋತ್ಸಾಹ ಅನ್ಕೋತೀನಿ ನಾನು. ಯಾಕಂದರೆ ನೀವು ಲೈಕ್ ಮಾಡಿ ಕಮೆಂಟ್ ಹಾಕ್ತಿರಲ್ಲ, ನನಗೆ ಅದೊಂದು ಪ್ರೋತ್ಸಾಹ. ಹೌದು ಜನ ನೋಡತ್ತಾರ ಇಷ್ಟು ಜನ. ಈಗ ಹತ್ತತ್ರ ಏನಿಲ್ಲ ಅಂದರೂ ಒಂದು 3,000 ಜನ ಹತ್ತತ್ರ 3,000 ಆಗಿಲ್ಲ ಇನ್ನು 3,000 ಜನ ಹತ್ತತ್ರ ಆಗ್ಯಾರ. ಸೊ 3,000 ಆದಮೇಲೆ ಒಂದು ಸ್ಪೆಷಲ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೀನಿ. ಸೊ ಅದು ನೋಡೋಣ ಹೆಂಗೆ ಆಗ್ತೈತೆ ಅಂತೇಳಿ. ಅದಕ್ಕಾಗಿ ನಿಮ್ಗೆ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟಿಂದನೇ ಈ ಚಾನಲ್ ಇನ್ನೂ ಹೆಚ್ಚು ಬೆಳೀತೈತಿ. ಸೊ ಹಂಗಾಗಿ ನೀವು ವಿಡಿಯೋ ಎಲ್ಲೇ ನೋಡತ್ತಿದ್ರೂ ಇದು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಿ ನೋಡತ್ತಿದ್ರು ನಿಮ್ಮ ಕಡೆಯಿಂದ ಒಂದು ಲೈಕ್ ಕಮೆಂಟ್ ಕಳಿಸಿದ್ರೆ ನನಗೆ ಅದೊಂದು ಪ್ರೋತ್ಸಾಹ. ಸೊ ಹಾಗಾಗಿ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ನಕ್ಕೊಂತ ಆರಾಮಾಗಿ ಸಂತೋಷವಾಗಿ
ಬಾಳ್ಬೇಕಂಥೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೊ ಎಲ್ಲ ದೇವರ ಇಚ್ಛೆ, ಹಾಗಾಗಿ ನಂದೊಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಿದ್ದಣ್ಣ. ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಬೇರೆ ವಿಡಿಯೋ ಮೂಲಕ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ.